ರಾಜ್ಯದಲ್ಲಿ ಟೊಮ್ಯಾಟೊ ಬೆಲೆ ಗಗನಕ್ಕೇರ್ತಾ ಇದ್ದಂತೆ ಟೊಮ್ಯಾಟೊ ಕಳ್ಳರ ಹಾವಳಿ ಕೂಡ ಹೆಚ್ಚಾಗಿದೆ. ಕೋಲಾರದಿಂದ ರಾಜಸ್ಥಾನಕ್ಕೆ ಹೊರಟಿದ್ದ ಟೊಮ್ಯಾಟೊ ಲಾರಿ ಮಾರ್ಗ ಮಧ್ಯದಲ್ಲೇ ನಾಪತ್ತೆಯಾಗಿದೆ. ಜುಲೈ 27ರಂದು 21 ಲಕ್ಷ ಮೌಲ್ಯದ ಟೊಮ್ಯಾಟೊ ತುಂಬಿಕೊಂಡು ಜೈಪುರಕ್ಕೆ ಹೋಗಿದ್ದ ಲಾರಿ ಬಗ್ಗೆ ಮಾಹಿತಿಯೇ ಸಿಗ್ತಾ ಇಲ್ಲ. ಟೊಮ್ಯಾಟೊ ಕಳೆದುಕೊಂಡು ರೈತರು ಕಂಗಾಲಾಗಿದ್ದಾರೆ. ಮಹತ್ ಟ್ರಾನ್ಸ್ಪೋರ್ಟ್ಗೆ ಸೇರಿದ ಲಾರಿ ಇದಾಗಿದ್ದು ಎಜಿ ಟ್ರೇಡರ್ಸ್ ಸಕ್ಲಿನ್ ಹಾಗೂ ಎಸ್ವಿಟಿ ಟ್ರೇಡರ್ಸ್ ಮುನಿರೆಡ್ಡಿ ಎಂಬುವರಿಗೆ ಸೇರಿದ 21 ಲಕ್ಷ ಮೌಲ್ಯದ ಟೊಮ್ಯಾಟೊ ಸಾಗಿಸಲಾಗ್ತಿತ್ತು. ಲಾರಿ ಚಾಲಕನ ಮೊಬೈಲ್ ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಮಂಡಿ ಮಾಲೀಕರು ಕೋಲಾರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಗುಜರಾತ್ನಲ್ಲೂ ದೂರು ದಾಖಲಿಸಲು ಸಜ್ಜಾಗಿದ್ದಾರೆ. ಒಡವೆಯನ್ನ ಅಡ ಇಟ್ಟಿದ್ದೀರಾ? ಹೆಚ್ಚು ಜುವೆಲ್ಸ್, ಅದಕ್ಕೆ ಸ್ವಲ್ಪ ಹಣ. ಆಟಿಕಾ ಗೋಲ್ಡ್ ಕಂಪನಿಯಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಒಂದೇ ನಿಮಿಷದಲ್ಲಿ ಹಣವಾಗಿ ಪಡೆದುಕೊಳ್ಳಿ. ಆಟಿಕಾ.